ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿನೇತ್ರ ಏನ್ಷಿಯಂಟ್ ಮಾಂಕ್ ಶ್ರೀ ಸಂತ ಶಿಶುನಾಳ ಶರೀಫರ ಒಂದು ಅದ್ಭುತವಾದ ಪವಾಡನ ಈ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್ ಅಜ್ಜನ ಪವಾಡಗಳು ಒಂದು ನೀತಿ ಪಾಠವನ್ನು ಹೊಂದಿವೆ ಇದರಿಂದ ನಾವೆಲ್ಲರೂ ಏನು ಕಲಿಯಬಹುದೆಂಬುದನ್ನು ಈ ಸಂಚಿಕೆಯಲ್ಲಿ ನೋಡೋಣ ನಮ್ಮ ಪ್ರಾಚೀನ ಭಾರತದಲ್ಲಿ ಜನಿಸಿದ ಕ್ರೀಡೆ ಮಲ್ಲಯುದ್ಧ ಮಾಡರ್ನ್ ಡೇಸ್ನಲ್ಲಿ ಕುಸ್ತಿ ಪೈಲ್ವಾನಿ ರಸ್ಲಿಂಗ್ ಎಂದು ಕರೆಯುತ್ತಾರೆ ಮಲ್ಲ ಪುರಾಣದ ಪ್ರಕಾರ ರಾಮಾಯಣ ಕಾಲದಲ್ಲಿ ಶ್ರೀ ಆಂಜನೇಯ ಅನೇಕರಿಗೆ ಈ ವಿದ್ಯೆಯನ್ನು ಹೇಳಿಕೊಟ್ಟಿದ್ದು ಉಲ್ಲೇಖವಿದೆ ಶ್ರೀ ಕೃಷ್ಣ ಪರಮಾತ್ಮನು ಕಂಸನನ್ನು ಸೋಲಿಸಿದ್ದು ಮಲ್ಲಯುದ್ಧದಲ್ಲಿ ಶ್ರೀ ಭೀಮ ಜರಾಸಂಧ ಎಂಬ ರಾಕ್ಷಸನನ್ನು ವಧೆ ಮಾಡಿದ್ದು ಈ ಮಲ್ಲಯುದ್ಧದಿಂದ ರಾಜ ಮಹಾರಾಜರ ಫೇವರೇಟ್ ಕ್ರೀಡೆಯಾಗಿತ್ತು ಮಲ್ಲಯುದ್ಧ ಕುಸ್ತಿ ಮಲ್ಲಯುದ್ಧದ ಮುಂದುವರೆದ ಕ್ರೀಡೆ ಪರ್ಷಿಯನ್ ಸ್ಟೈಲ್ ಆಫ್ ರಸ್ಲಿಂಗ್ ಅನ್ನು ಅಳವಡಿಸಿದ್ದಾರೆ ಶ್ರೀ ಆಂಜನೇಯ ಶಕ್ತಿಯ ಸ್ವರೂಪ ಎಲ್ಲ ಗರಡಿ ಮನೆಯಲ್ಲಿ ಮೊದಲು ಶ್ರೀ ಹನುಮಂತನನ್ನು ಪೂಜಿಸಿ ಪ್ರಾರ್ಥಿಸಿ ಎಲ್ಲ ಪೈಲ್ವಾನರು ತಮ್ಮ ತಾಲೀಮು ಶುರು ಮಾಡುತ್ತಾರೆ ಜೈ ಬಜರಂಗಬಲಿ ಶ್ರೀ ಸಂತ ಶಿಶುನಾಳ ಶರೀಫರ ಪವಾಡವಿರೋದೆ ಈ ಕುಸ್ತಿಯಲ್ಲಿ ಕುಸ್ತಿ ಪೈಲ್ವಾನನಾಗುವುದು ಸುಲಭದ ಕಾರ್ಯವಲ್ಲ ಶ್ರದ್ಧೆ ಪರಿಶ್ರಮ ತಾಲೀಮು ಸಾತ್ವಿಕ ಭೋಜನ ಒಳ್ಳೆಯ ಉಸ್ತಾದ್ ತುಂಬ ಮುಖ್ಯ ಶಕ್ತಿ ಸಾಮರ್ಥ್ಯವಿರೋರಿಗೆ ಮಾತ್ರ ಈ ಕುಸ್ತಿ ಆದರೆ ಈ ಯಾವ ಗುಣಗಳುವಿಲ್ಲದ ವ್ಯಕ್ತಿ ಕುಸ್ತಿಯಲ್ಲಿ ವಿಜಯಶಾಲಿಯಾಗ್ತಾನೆ ಅವನೇ ಪೈಲ್ವಾನ್ ಗಿಡ್ಡಪ್ಪ ಎಷ್ಟರ ಮಟ್ಟಿಗೆ ಅಂದರೆ ಅವನನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎಂದು ಜನರು ಮಾತಾಡ್ತಾ ಇದ್ದರು ಅವನ ವಿಜಯದ ಗಾಥೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಹರಡಿತು ಹೇಗೆ ಇದು ಸಾಧ್ಯ ಎಂಬ ಪ್ರಶ್ನೆ ಊರು ಜನರೆಲ್ಲ ತಮ್ಮ ತಮ್ಮಲ್ಲೇ ಮಾತಾಡ್ತಾ ಇದ್ದರು ಯಾಕಂದರೆ ಗಿಡ್ಡಪ್ಪ ಸಾಮಾನ್ಯ ವ್ಯಕ್ತಿ ಕಿತ್ತು ತಿನ್ನುವ ಬಡತನ ಶಕ್ತಿಹೀನ ಆದರೆ ಈ ದಿನದಲ್ಲಿ ಗಿಡ್ಡಪ್ಪ ಅಂದರೆ ಸೋಲಿಲ್ಲದ ಪೈಲ್ವಾನ ಕುಸ್ತಿಯಿಂದ ಹಣ ಹೆಸರು ಸನ್ಮಾನ ಎಲ್ಲವನ್ನೂ ಪಡೆದಿದ್ದಾನೆ ಗಿಡ್ಡಪ್ಪ ಕಾಲ ಸಾಗಿದ ಹಾಗೆ ಅವನ ವ್ಯಕ್ತಿತ್ವ ಬದಲಾಗಿ ಹೋಗಿತ್ತು ಆನೆ ನಡೆದಿದ್ದೆ ದಾರಿ ನುಡಿದಿದ್ದೆ ಮಾತು ಅನ್ನೋ ಹಾಗೆ ಅವನ ವರ್ತನೆ ನಾನೇ ಶ್ರೇಷ್ಠ ನನ್ನನ್ನು ಸೋಲಿಸುವ ಪೈಲ್ವಾನ ಹುಟ್ಟಿಲ್ಲ ಮುಂದೆಯೂ ಹುಟ್ಟಲ್ಲ ಎಂಬ ಅಹಂಕಾರ ಅದೊಂದು ದಿನ ಪಕ್ಕದ ಊರಿನಿಂದ ಕುಸ್ತಿ ಪಂದ್ಯಾವಳಿಗೆ ಆಮಂತ್ರಣ ಪತ್ರ ಬಂತು ಇದು ಕೂಡ ಒಂದು ಸುಲಭದ ಗೆಲುವು ಎಂದು ನಕ್ಕನು ಕಾಲಚಕ್ರ ಒಂದೇ ಸಮ ತಿರುಗೋದಿಲ್ಲ ನೋಡಿ ಫ್ರೆಂಡ್ಸ್ ವಯಸ್ಸಿನಲ್ಲಿ ತುಂಬ ಚಿಕ್ಕ ಪೈಲ್ವಾನ ಗಿಡ್ಡಪ್ಪನನ್ನು ಸೋಲಿಸಿದ ಅಲ್ಲಿಂದ ಗಿಡ್ಡಪ್ಪನ ಸೋಲಿನ ಪಯಣ ಶುರುವಾದದ್ದು ಅವನು ಆಡಿದ ಪ್ರತಿಯೊಂದು ಕುಸ್ತಿಯಲ್ಲೂ ಬರೀ ಸೋಲನ್ನು ನೋಡಿದ ತನ್ನ ಸೋಲಿಗೆ ಕಾರಣವೇನು ಅನ್ನೋದನ್ನು ಯೋಚನೆ ಮಾಡುತ್ತಾ ಅಯ್ಯೋ ದೇವರೇ ಎಂದು ಗಾಬರಿಯಿಂದ ಓಡಿದ ಶ್ರೀ ಸಂತ ಶಿಶುನಾಳ ಶರೀಫರ ಪಾದದ ಮೇಲೆ ಬಿದ್ದು ನನ್ನನ್ನು ಕ್ಷಮಿಸು ತಂದೆ ನೀವೇ ನನಗೆ ದಾರಿ ತೋರಿಸಬೇಕು ಎಂದು ಬಿಕ್ಕಿ ಬಿಕ್ಕಿ ಅಪ್ಪನು ಅಜ್ಜ ನುಡಿದರು ಗಿಡ್ಡಪ್ಪ ನೀನು ಅಂಧಕಾರದಲ್ಲಿ ಮುಳುಗಿದ್ದೀಯ ನಿನಗೆ ನಾನು ಮಂತ್ರಿಸಿಕೊಟ್ಟ ಶಕ್ತಿಯ ತಾಯತ ವಿರೋವರೆಗೂ ನಿನ್ನನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಎಂದದ್ದು ನಿನಗೆ ಮರೆತು ಹೋಯಿತೆ ಅಲ್ಲವೇ ನೀನು ಅಹಂಕಾರದಿಂದ ಆ ಶಕ್ತಿಯನ್ನು ಕಿತ್ತು ಎಸೆದೆ ಏನನ್ನ ಪಡೆದೆ ಎಲ್ಲವನ್ನೂ ಕಳೆದುಕೊಂಡೆ ಆ ದೇವರು ನಿನಗೆ ಒಳ್ಳೆಯ ದಾರಿಯಲ್ಲಿ ನಡೆಯುವ ಶಕ್ತಿ ಕರುಣಿಸಲಿ ಎಂದು ಆಶೀರ್ವದಿಸಿದನು ಗಿಡ್ಡಪ್ಪ ತನ್ನ ತಪ್ಪನ್ನು ಸ್ವೀಕರಿಸಿ ಮುಂದೆ ನಡೆದನು ಫ್ರೆಂಡ್ಸ್ ಶ್ರೀ ಸಂತ ಶಿಶುನಾಳ ಶರೀಫರ ಈ ಪವಾಡ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ನೀಡುತ್ತದೆ ನಾವು ನಮ್ಮ ಗುರುಗಳನ್ನು ಯಾವತ್ತಿಗೂ ಮರೆಯಬಾರದು ನಮ್ಮ ಸಕ್ಸಸ್ಸಿಗೆ ಕಾರಣವಾದ ಎಲ್ಲರನ್ನು ನಾವು ಗೌರವಿಸಬೇಕು ಅಹಂಕಾರದಿಂದ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಗುರುಗಳು ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಆ ಶಿವಯೋಗಿ ಸಂತ ಶ್ರೀ ಶರೀಫರ ಆದೇಶವಿದ್ದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಗಳಿಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ನಲ್ಲಿ ಬರೆಯಿರಿ ಟೇಕ್ ಕೇರ್ ಬಿ ಸೇಫ್ ಗಾಡ್ ಬ್ಲೆಸ್ ಯು ಜೈ ಗುರು ಗೋವಿಂದ ಭಟ್ಟರು ಶರೀಫ್ ನಾನಾ ಕಿ ಜೈ ಹೋ